ವಿಶೇಷವಾಗಿ ಭರತಖಂಡಕ್ಕೆ ಇಡೀ ಮನುಕುಲಕ್ಕೆ ದೇಶದಲ್ಲಿ ಎಲ್ಲ ತರವಾದಂತ ಒಂದು ಆರ್ಥಿಕ ಆರ್ಥಿಕ ಬಿಕ್ಕಟ್ಟು ಮತ್ತು ವಿಶೇಷವಾಗಿ ಪ್ರಾಕೃತಿಕ ನಡೆಯುವಂತ ಆಪತ್ತು ವಿಪತ್ತುಗಳು ಮನುಷ್ಯನಿಂದ ಮಾಡಿದಂತ ಆಪತ್ತು ವಿಪತ್ತುಗಳು ನಡೆಯಲೇಬೇಕು ನಡೆದೇ ನಡೆಯುತ್ತೆ ಇದು ವಿಶೇಷವಾಗಿ ನಾವು ಯಾವ ತರ ಅಂತ ಹೇಳಬೇಕಂದ್ರೆ ಒಂದು ಮೀನ ರಾಶಿಯನ್ನು ಇಟ್ಕೊಂಡಾಗ ನಾವು ಆ ಒಂದು ಉತ್ತರದಿಂದ ನೈಋತ್ಯ ಭಾಗದಲ್ಲಿ ಅಂದರೆ ಭಾರತ ಉತ್ತರದಿಂದ ನೈಋತ್ಯ ಭಾಗದಲ್ಲಿ ಅಂದರೆ ಈ ಒಂದು ಝೋನಲ್ಲಿ ಏನು ಬರುತ್ತೋ ಟ್ರ್ಯಾಂಗ್ಯುಲರಲ್ಲಿ ಆ 45 ಡಿಗ್ರಿ ಅಂತ ಏನು ಹೇಳ್ತೀವಲ್ಲ ಆ ಟ್ರ್ಯಾಂಗ್ಯುಲಲ್ಲಿ ಬ್ಯಾಡ್ಲಿ ಅಫೆಕ್ಟೆಡ್ ಯಾವುದು ಉತ್ತರಾಖಂಡ ಹಿಮಾಚಲ್ ಪ್ರದೇಶ್ ನೇಪಾಳ್ ಆ ಒಂದು ಹಿಮಾಲಯ ಝೋನ್ನಲ್ಲಿ ಏನಾಗುತ್ತೆ ಇವಾಗ ಆಲ್ರೆಡಿ ನಾವು ನೋಡಿದ್ದೀವಿ ಜೋಶಿ ಮಠದಲ್ಲಿ ಭೂಕುಸಿತ ಆಗಿದೆ ಉತ್ತರಾಖಂಡದಲ್ಲಿ ಅದರಂತನೇ ಭೂಕುಸಿತಗಳು ಸುಮಾರು ಕಂಡು ಬಂದುಬಿಡುತ್ತೆ ಇವಾಗ ಜಸ್ಟ್ 1% ಆಗಿರೋದು ಸುಮಾರು ಕಂಡುಬಿಡುತ್ತೆ ಈ ವರ್ಷದಲ್ಲಿ ಹಾಗೆ ಆಗುತ್ತೆ ನಡೆದೇ ಇವಾಗ ನಡೆದು ಶೀಘ್ರದಲ್ಲಿ ನಡೆಯುತ್ತೆ ಇದು ಯುತಿಗಳು ಶುರು ಆದಾಗ ಶುರುನೇ ಇದು ಅಂದರೆ ನಡೆದೇ ನಡಿಬೇಕು ಇದು ಇವಾಗ ಮತ್ತು ಲಾಸ್ಟ್ ಟೈಮ್ ನಾವು ಫ್ಲಡ್ ನೋಡಿದ್ವಿ ಯಾವಾಗ ಕೇದಾರನಾಥ್ ಫ್ಲಡ್ಡು ಕೇದಾರನಾಥ್ ಫ್ಲಡ್ಕ್ಕಿಂತನೂ ಜಾಸ್ತಿ ಫ್ಲಡ್ಡು ಈ ಟೈಮಲ್ಲಿ ಅದೇ ಪ್ರದೇಶ ನಡೆಯುತ್ತೆ ಇನ್ನು ಉತ್ತರಾಖಂಡದ ಉತ್ತರಕಾಶಿಯಲ್ಲಿ ಸುರಂಗ ಕುಸಿದು 5 ದಿನಗಳಾದವು 100 ಗಂಟೆ ಕಳೆದರೂ ಕೂಡ ಸುರಂಗದೊಳಗೆ 40 ಜೀವಗಳು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಹೆಣಗಾಡ್ತಾ ಇರುವಂಥದ್ದು ಬದುಕಿಸಿ ನಮ್ಮನ್ನ ಅನ್ನುವಂತಹ ಒಂದು ವಿಚಾರದಲ್ಲಿ ಅವರು ಫೋನ್ ಮೂಲಕವಾಗಿ ಕೂಡ ಸಂಭಾಷಣೆಯನ್ನು ಮಾಡಿದ್ದಾರೆ ಅವರು ಹೇಳ್ತಾ ಇರುವಂತಹ ಮಾತುಗಳನ್ನು ಕೇಳಿಸ್ತಾ ಹೋದರೆ ಯಾವ ಸ್ವರೂಪದಲ್ಲಿದೆ ಅವರ ಪರಿಸ್ಥಿತಿ ಅನ್ನೋದು ಕೂಡ ಅರ್ಥ ಆಗುತ್ತೆ ಇದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ ಐದು ದಿನ ಆಯ್ತು ಬರೋಬ್ಬರಿ 100 ಗಂಟೆಗಳೇ ಕಳೆದು ಹೋಯಿತು 40 ಕಾರ್ಮಿಕರು ಉತ್ತರಾಖಂಡದ ಉತ್ತರ ಕಾಶ್ಯ ಸಿಲ್ಕ್ಯಾರಾ ಸುರಂಗದಲ್ಲಿ ರಸ್ತೆ ಕೆಲಸ ಮಾಡುತ್ತಿದ್ದಾಗ ಭೂಕುಸಿತ ಆಗಿ ಸುರಂಗದ ಒಳಗೆ ಸಿಲುಕಿ 5 ದಿನವಾದರೂ ಕಾರ್ಮಿಕರನ್ನ ರಕ್ಷಣೆ ಮಾಡೋಕ್ಕಾಗಿಲ್ಲ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದು 40 ಕಾರ್ಮಿಕರು ಹೇಗಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಇದರ ಮಧ್ಯೆ ಸುರಂಗದಲ್ಲಿ ಸಿಲುಕಿದ ಕಾರ್ಮಿಕರಲ್ಲಿ ಒಬ್ಬರಾದ ವಿಶ್ವಜಿತ್ ಅನ್ನೋರು ಸಹೋದರನ ಜೊತೆ ಫೋನ್ನಲ್ಲಿ ಮಾತನಾಡಿದ್ರು ವಿಶ್ವಜಿತ್